Yes, dear students, next question is, 5 years hence, the age of Jaco will be 3 times that of his son. 5 years ago, Jaco's age was 7 times that of his son. What are the present ages? This is the question. Okay, first of all, analyze the question. Here also there are two persons. One is Jaco, another one is son. It's a son. What is given here? 5 years hence. First of all, it is given 5 years hence. That means 5 varshagala baliya. Starting the story with the start of the film, 5 varshagala nantara start aagtide. Okay. 5 varshagala nantara enagutte? The age of Jaco will be 3 times that of his son. Andre Jaco'na tandeya age, the age of Jaco will be 3 times that of his son. Sorry, Jaco tande alla, Jaco maga. Jaco vano tande. ಅವನಿಗೊಬ್ಬ ಮಗ ಇದ್ದಾನೆ. 5 ವರ್ಷ ಆದ್ಮೇಲೆ ಏನಾಗುತ್ತೆ ಅಂತ ಈಗ ಏನಾಗುತ್ತೆ ಅಂತ ಅವ್ರು ಕೊಟ್ಟಿಲ್ಲ. ಈಗ ಅವರಿಬ್ರು ಏಜಸ್ಸಿಗೂ ರಿಲೇಷನ್ ಇರೋದು ಗೊತ್ತಿಲ್ಲ. ಬಟ್ ಆದ್ರೆ 5 ವರ್ಷ ಆದ್ಮೇಲೆ ಜಕೋಬಿನ ಏಜ್, ಅವನ ಮಗನ ಏಜ್ ಮೂರರಷ್ಟಾಗುತ್ತಂತೆ. ಅಂದ್ರೆ 5 ವರ್ಷ ಆದ್ಮೇಲೆ ಜಕೋಬಿನ ಮಗನಿಗೆ ಏನಾದ್ರೂ 20 ಆದ್ರೆ ಜಕೋಬಿಗೆ ಎಷ್ಟಾಗುತ್ತೆ ಅಂದ್ರೆ 23 60 ಆಗುತ್ತೆ. ಓಕೆ, 5 ಇಯರ್ಸ್ ಅಗೋ ಮತ್ತೆ ಹಿಂದೆ ಹೋಗ್ತಾ ಇದೆ ಸ್ಟೋರಿ. ಅಂದ್ರೆ ಪ್ರೆಸೆಂಟ್ ಇದು ಫಸ್ಟ್ 5 ವರ್ಷಗಳ ನಂತರ ಹೇಳಿದ್ರು, ಮತ್ತೀಗ ಇಲ್ಲೇ ನಿಂತ್ಕೊಂಡು 5 ವರ್ಷ ಹಿಂದೆ ಕಥೆ ಹೇಳ್ತಾ ಇದ್ದಾರೆ. 5 ವರ್ಷಗಳ ಹಿಂದೆ ಜಕೋಬ್ಸ್ ಏಜ್ ಪಾಸ್, ಜಕೋಬ್ನ ಏಜ್ ಎಷ್ಟಾಗಿತ್ತು ಅಂತ ಹೇಳಿದ್ರೆ 7 ಟೈಮ್ಸ್ ಅಂತ ಅಫಿಸಾಮ್. ಅಂದ್ರೆ ಅವನ ಮಗನಿಗೆ ಏಜ್ ಎಷ್ಟಿತ್ತು ಅದ್ರ 7 ಟೈಮ್ಸ್ ಇತ್ತಂತೆ. ಫಾರ್ ಎಕ್ಸಾಂಪಲ್, ಮಗನಿಗೆ 5 ವರ್ಷಗಳ ಹಿಂದೆ ಅಪ್ಪನಿಗೆ ಎಷ್ಟಾಗಿತ್ತು, ಜಕೋಬಿಗೆ ಎಷ್ಟಾಗಿತ್ತು, 5 7 5. ಓಕೆ, ಹಾಗಾದ್ರೆ ಜಕೋಬಿಗೆ ಎಷ್ಟು ಏಜ್, ನನ್ನ ಮಗನಿಗೆ ಎಷ್ಟು ಏಜ್ ಅಂತ ಫೈಂಡ್. ಎನಿ ಮೆಥಡ್ ಇಕ್ ಯೂಸ್ ಫಸ್ಟ್ ಆರ್ ಸೆಕೆಂಡ್ ಮೆಥಡ್, ಬೆಟರ್ ಆಗಿ ಯೂಸ್ ಫಸ್ಟ್ ಮೆಥಡ್ ಅಲ್ಲಿ. ಬಿಕಾಸ್ 2 unknowns ಗಳು ಫೈಂಡ್, 1 unknown ಇಪ್ಪ ಡಿಗ್ರಿ ಆಸ್ ಎಕ್ಸ್ ಅಂಡ್ ಅನದರ್ 1 ಡಿಗ್ರಿ ಆಸ್ ವೈ. ಓಕೆ, ಲೆಟ್ಸ್ ಲುಕ್ ಫಾರ್ ದಿ ಸೊಲ್ಯೂಷನ್. ಸೊಲ್ಯೂಷನ್, ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್, ಸಿ ಹಿಯರ್ ವಿ ಹ್ಯಾವ್ ಟು ಫೈಂಡ್ ದ ಪ್ರೆಸೆಂಟ್ ಏಜ್. ದಟ್ಸ್ ದಟ್ಸ್ ವಿ ಹ್ಯಾವ್ ಟು ಟೇಕ್ ದಿ ಪ್ರೆಸೆಂಟ್ ಏಜ್. ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್ ಜಾಕೋ, ಜಾಕೋ is x years. ಅಂದ್ರೆ ಈಗ ಜಕೋಬಿಗೆ ಎಷ್ಟು ವರ್ಷ ಅಂತ ಹೇಳ್ತೀನಿ, 13 or 14 ಗೊತ್ತಿಲ್ಲ, x years. And Jacob's son, Jacob's son is, Jacob's son ಎಷ್ಟು ಅಂತ ಹೇಳ್ತೀನಿ, y years ಅಂತ ಹೇಳ್ತೀನಿ. ಅಂದ್ರೆ ಅಪ್ಪನಿಗೆ x years, ಮಗನಿಗೆ y years ಅಂತ ಹೇಳ್ತೀನಿ. ಈಗ ಮುಂದುವರೆದ್ರೆ ಏನಿದೆ, 5 years hence. Okay, now you write 5 years hence. 5 years hence. 5 years hence means after 5 years. 5 ವರ್ಷಗಳ ನಂತರ ಅಥವಾ 5 ವರ್ಷಗಳ ಬಳಿಕ. 5 ವರ್ಷ ಆದ್ಮೇಲೆ ಏನಾಗುತ್ತೆ, ಜಕೋಬಿಗೆ ಎಕ್ಸ್ ಇರತ್ತಾ, ಜಕೋಬಿಗೆ 40 ಇಯರ್ಸ್ ಇದ್ರೆ 40 ಇರತ್ತಾ, ಇಲ್ಲ 40 ಇದ್ರೆ ಎಷ್ಟಾಗಬೇಕು, 45 ಆಗಬೇಕು. ಹಾಗಾದ್ರೆ ಜಕೋಬಿಗೆ 40 ಇದ್ರೆ 45 ಆಗುತ್ತೆ, 40 + 5 ಆಗುತ್ತೆ. ಎಕ್ಸ್ ಇದ್ರೆ ಎಷ್ಟಾಗಬೇಕು, x + 5 ಆಗಬೇಕು. ಹಾಗಾದ್ರೆ 5 ಇಯರ್ಸ್ ಏಜ್ ಆಫ್, ಏಜ್ ಆಫ್ ಜಾಕೋ will be, since it is, yes, past, sorry, future tense, you are right, will be, ishtagatte x here, no? X plus 5 years, you are right here, years. Again, age of Jacob's son will be, age of Jacob's son will be, and appani maatra 40 varsha agutta, madarige 5 idre avanige ishtagbeku 5 varsha jaasti agbeku, 5 idre 5 plus 10 agutte. ಹಾಗಾದ್ರೆ ಮನೆಗೆ 5 ಇಯರ್ಸ್ ಇದ್ರೆ 5 ವರ್ಷ ಅಂತ ಎಷ್ಟಾಗಬೇಕು, 5 + 5 ಇಯರ್ಸ್. ಅಂದ್ರೆ ಸ್ಟೋರಿ ಎಲ್ಲಿ ಬಂತು, ಇಲ್ಲೂ ಬಂದಿದೆ ಸ್ಟೋರಿ, ಆಫ್ಟರ್ 5 ಇಯರ್ಸ್ ಬಂದಾಯ್ತು. ಮುಂದೆ ಏನಿದೆ, ದಿ ಏಜ್ ಆಫ್ ಜಾಕೋಬ್ ವಿಲ್ ಬಿ. ಓಕೆ, ರೈಟ್ ನೌ ದಿ ಏಜ್ ಆಫ್ ಜಾಕೋಬ್ ವಿಲ್ ಬಿ, ಏಜ್ ಆಫ್ ಜಾಕೋಬ್ ವಿಲ್ ಬಿ, ಎಸ್, 3 times ದಟ್ ಆಫ್ ಹಿಸ್ ಸನ್, 3 times ದಟ್ ಆಫ್ ಹಿಸ್ ಸನ್, that of his son. ಏನಂತ, age of Jacob will be 3 times that of his son. ಅಂದ್ರೆ ಜಕೋಬ್ನ ಏಜ್ ಬೇಕು ಅಂದ್ರೆ ಅವನ ಮಗನ ಏಜ್ನ 3ರಷ್ಟು ಮಾಡಬೇಕು, ಅಂದ್ರೆ ಅವನ ಮಗನ ಏಜ್ಗೆ 3ನ್ನ ಗುಣಿಸಬೇಕು. ಜಕೋಬ್ನ ಏಜ್ ಅವನ ಮಗನ ಏಜ್ನ ×3 ಮಾಡಿದ್ರೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಜಕೋಬ್ನ ಏಜ್ ಎಷ್ಟಾಗಿದೆ, ಏಜ್ ಆಫ್ ಜಕೋಬ್ ಇಸ್ x + 5 = 3 times ಆಗಿದೆ, 3 × ಏಜ್ ಆಫ್ ಹಿಸ್ ಸನ್ ಎಷ್ಟು ಬರೀತಿಲ್ಲ, ಅಪ್ಪನ ಏಜ್ ಬೇಕು ಅಂದ್ರೆ ಅಪ್ಪನ ಏಜ್ ಮಗನ ಏಜ್ 3ರಷ್ಟು ಈಕ್ವಲ್ ಅಂತ ಡೈರೆಕ್ಟ್ಲಿ ಹೇಳಿದ್ರೆ ಅದು ಕಷ್ಟ ಆಗುತ್ತೆ ಅಂತ.
then age of Jacko. What is the age of Jacko after 5 years? Yes, x plus 5. Yes, you are right here, x plus 5. Will be, as I told earlier, what I told? Yes, if it is present, is. If it is past, was. If it is future, will be. Agar is, will be, and was, all are same amount of x equal, right? Equal. That's why age of Jacko is x plus 5. Will be is equal to 3 times means 3 into that of his sun age is equal to y plus 5. Okay, let us simplify this. Yes, simplify x plus 5 equals, it is monomial binomial, 3 into y becomes 3y, plus 7 plus 2 becomes plus, 3 times it is 15. Better transfer is 3y to this side and plus 5 to that side, it becomes x minus 3y, same becomes plus 3y if you come for left side, it becomes minus 3y equals 15 plus 5 if you come for right side, it becomes minus 5. Nowadays, x minus 3y equals 15 minus 5. What is 15 minus 5? It is 10. Therefore, the equation is x minus 3y equals 10. It is our equation number 1. Now, let us go for the second statement. That means up to this much, it is over. We have represented an equation. Now, 5 years ago, what we go going to do? It's like a flashback. Going for a flashback. Okay? 5 years ago. 5 years ago. Change the sign,
plus becomes minus, minus becomes plus, and minus becomes plus. The answer here, plus 6 minus 6 is cancelled. Now, minus 3y plus something. 1 is negative, is positive, and 2 for subtraction. We get 4y, we got a plus r, is a plus. Equals, again, both the plus r, and 30 plus r is a 40. Find the value of y, as a 4 to the side. Y equals 40 divided by 4. It is 4 ones are 4 times. What is 10 by 1? Yes, 10. That's why y equals 10. Y answers it. What is the answer of y? 10. Find the value of x. Use equation for 1. The equation for 1 is x minus 3y equals 10. That is x minus 3 into 10 equals 10. That is x minus 3 into 30 equals 10. Answer is minus 30 to that side. Is x equals 10 plus 30 equals 10 plus 13. 40. What is that 40? X, what is that x? X is the Java. Java. Find the value of x. Therefore, present in Java. Therefore, present in Java. Java is 40. You are right here. At present age of Java sun is how much it is? 10 years. Finally, ಮನೆಗೆ ಚಕ್ಕೋಕೆ 40 ವರ್ಷ ನಮ್ಮ ಮಗನಿಗೆ ಎಷ್ಟು ವರ್ಷ 10 ವರ್ಷ ಓಕೆ ಲೆಟ್ ಇಸ್ ವೆರಿ ಫೈ ನೋಡೋಣ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ 5 ವರ್ಷ ಆಗಿದೆ ಜಕೋ ಎಷ್ಟು ಆಗುತ್ತೆ 45 ಆಗಿತ್ತು ಮಗನಿಗೆ ಎಷ್ಟು ಆಗುತ್ತೆ 10 ಬಿಕಮ್ಸ್ 50 ಅಬ್ಸರ್ವ್ ಹಿಯರ್ ನೋಡಿ ಇದು ಇದರ ಎಷ್ಟು ಅಷ್ಟು ಇದೆ 3 ಟೈಮ್ಸ್ ಇದೆ 50 ಪ್ಲಸ್ 45 ಇಸ್ ಗಿವನ್ ಏಜ್ ಆಫ್ ಜಕೋ ವಿಲ್ ಬಿ 3 ಟೈಮ್ಸ್ ಅಟ್ ಅಸೆಸ್ ಸರ್ ಕರೆಕ್ಟ್ ಈಗ 40 ಇದೆ ಇಲ್ಲಿ 10 ಇದೆ 5 ವರ್ಷ ಆದ್ಮೇಲೆ 45 ಆದ್ರೆ ನಿಮಗೆ 15 ಆಗುತ್ತೆ ಅಪ್ಪನಿಗೆ ಮಗನ 3 ವರ್ಷ ಆಗುತ್ತೆ ಎಸ್ ಇಟ್ ಇಸ್ ರೈಟ್ ದೆನ್ 5 ಇಯರ್ಸ್ ಓ 5 ಇಯರ್ಸ್ ಅಗೋ ಮೀನ್ಸ್ ಈಗ 40 ಇದೆ 5 ವರ್ಷ ಹಿಂದೆ ಎಷ್ಟು ಇರಬೇಕು ಅವನಿಗೆ 35 ಇರಬೇಕು ಅಪ್ಪನಿಗೆ ಮಗನಿಗೆ 10 ಇದೆ ಎಷ್ಟು ಇರಬೇಕು 5 ಇರಬೇಕು 5 ವರ್ಷ ಹಿಂದೆ ಎಷ್ಟಾಗಿತ್ತು ಆಗ ನೋಡಿ ಇವನಿಗೆ 5 ಮಗನಿಗೆ ಜಕೋಗೆ 35 ವೆಲ್ 5 7 ಆ 35 ದಟ್ ಮೀನ್ಸ್ ಏಜ್ ಆಫ್ ಫಾದರ್ ಇಸ್ 7 ಟೈಮ್ಸ್ ದಿ ಏಜ್ ಆಫ್ ಹಿಸ್ ಸನ್ ಸನ್ ಕರೆಕ್ಟ್ ಇದೆ ಇಸ್ ಗಿವನ್ ಹಿಯರ್ ದಿ ಏಜ್ ಆಫ್ ಜಕೋ ವಾಸ್ 7 ಟೈಮ್ಸ್ ದಟ್ ಹಿಸ್ ಸನ್ ಸನ್ ಅಗರ್ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೌ ಯು ಕ್ಯಾನ್ ಆಸ್ಕ್ ಎನಿ ಡೌಟ್ಸ್ ಹಿಯರ್ ಓಕೆ ಸೋ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ಎ ಇಸ್ 25 ಇಯರ್ಸ್ ಓಲ್ಡರ್ ದನ್ ಬಿ ಎಸ್ ದೇರ್ ಆರ್ ಟು ಪರ್ಸನ್ಸ್ ಒನ್ ಇಸ್ ಎ ನೇಮ್ ಇಸ್ ನಾಟ್ ಮೆನ್ಷನ್ it is mentioned as A. Another person name is B. A is 25 years older than B. In 15 years, in 15 years means 15 years old man. Nothing 15 years old man. In 15 years, A will be twice of B. That means A anona age. B anona age na double agadatte. Twice means two times agadatte. Double agadatte. Find the present ages. Agadre, A age is to B age is to. Find the okay, as usual, I will take the age of A, B, X, let solution, let the present age, let the present age of A is X years. A is to Shantutila, X are and present age of B is Y years. B is to Shantutila, is to Y years. Ega, yes, you are from the equation. A is 25 years older than B. It is very important. A is 25 years older than B. Older than B. You know the meaning of older than and younger than. Can you tell? What is older than? A is 25 years older than B. And they are the A and no B and the 25 years older. What does it mean? And A and the B and the 25 ವರ್ಷ ಓಲ್ಡರ್ ಮೀನ್ಸ್ ಜಾಸ್ತಿ ವಯಸ್ಸಾಗಿದೆ ಅದೇ ಇಫ್ ಎ ಇಸ್ 25 ಇಯರ್ಸ್ ಯಂಗರ್ ದನ್ ಬಿ ಮೀನ್ಸ್ ಯಂಗರ್ ಗೊತ್ತಲ್ಲ ನಿಮಗೆ ಎ ಅನ್ನೋದಿದೆ ಬಿ ಅನ್ನೋಕ್ಕಿಂತ 15 ವರ್ಷ ವಯಸ್ಸು ಕಮ್ಮಿ ಅಂತ ಹಾಗಾದ್ರೆ ಯಂಗರ್ ಮೀನ್ಸ್ ಲೆಸ್ ಅಂತ ಓಲ್ಡರ್ ಮೀನ್ಸ್ ಮೋರ್ ಅಂತ ಜಸ್ಟ್ ಥಿಂಕ್ ನೋಡಿ ಥಿಂಕ್ ಮಾಡಿ ಎ ಏಜ್ ಬೇಕು ಏನ್ ಮಾಡ್ಬೇಕು ಬಿ ಈಗ ಸಪೋಸ್ ಬಿ ಈಗ 10 ಇಯರ್ಸ್ ಕ್ಯಾನ್ ಟೆಲ್ ದಿ ಏಜ್ ಆಫ್ ಎ ಬಿಗೆ 10 ಆದ್ರೆ ಎ ಎಷ್ಟಾಗಿರ್ಬೇಕು 10 ಪ್ಲಸ್ 25 ದಟ್ ಇಸ್ 35 ಕರೆಕ್ಟ್ ಬಿಗೆ 10 ಆದ್ರೆ ನೋಡಿ ಬಿಗೆ 10 ಆದ್ರೆ ಎ ಎಷ್ಟಾಗಬೇಕು 10 ಪ್ಲಸ್ 15 25 ಸಾರಿ 10 ಪ್ಲಸ್ 25 ಎಷ್ಟಾಗಬೇಕು 35 ಎ ಗೆ 20 ಸಾರಿ ಬಿ ಗೆ 20 ಇಯರ್ಸ್ ಆದ್ರೆ ಬಿ ಗೆ 20 ಇಯರ್ಸ್ ಆದ್ರೆ ಎ ಎಷ್ಟಾಗಬೇಕು 20 ಪ್ಲಸ್ 25 ಇಸ್ 45 ಹಾಗಾದ್ರೆ ನೋಡಿ ಎ ಏಜ್ ಬೇಕು ಅಂದ್ರೆ ಬಿ ಏಜ್ ಗೆ ಏನ್ ಮಾಡ್ಬೇಕು 25 ಆಡ್ ಮಾಡ್ಬೇಕು ಸಿಂಪಲ್ ಇಲ್ಲಿ 25 ಇಯರ್ಸ್ ಓಲ್ಡರ್ ಆದ್ರೆ ಎ ಏಜ್ ಬಿ ಏಜ್ ಗಿಂತ 25 ವರ್ಷ ಜಾಸ್ತಿ ಅಂತ
ಮಗಳ ಏಜ್ ಬೇಕು ಅಂದ್ರೆ ಬಿನ ಏಜ್ ಗೆ 25 ನಾ ಆಡ್ ಮಾಡಬೇಕು ಓಕೆ ಹಾಗಾದ್ರೆ ಏನು ಮಾಡ್ತೀರಾ ಎ ಏಜ್ ಗೆ ನಾವು ಎಕ್ಸ್ ಎಕ್ಸ್ ಬೇಕು ಅಂದ್ರೆ ಬಿ ಏಜ್ ಗೆ ನಾವು ವೈ ವೈ ಗೆ ಏನು ಆಡ್ ಮಾಡಬೇಕು 25 ಆಡ್ ಮಾಡಬೇಕು ಸರಿ ನಾನು ತೋರಿಸಿದೆ ನೋಡಿ ಇದು ಬಿ ವೈ ಆದ್ರೆ ಅದು ಬಿ ನ ಏಜ್ ನಾನು ಇದಕ್ಕೆ 10 ಕೊಡ್ತೀನಿ ಅಂದ್ರೆ ಬಿ 10 ಆದ್ರೆ 10 ಪ್ಲಸ್ 25 35 ಬರುತ್ತೆ ಕರೆಕ್ಟ್ ಇವರಿಗೆ 10 ಆದ್ರೆ ಇವರಿಗೆ 35 ಆಯ್ತು ಆಗ ಏನ ನಾವು ಬಿ ಅನ್ನೋದಕ್ಕಿಂತ 25 ವರ್ಷ ಜಾಸ್ತಿ ವಯಸ್ಸು ಕರೆಕ್ಟ್ ಅಲ್ಲ ಹಾಗಾದ್ರೆ ಈ ಈಕ್ವೇಶನ್ ಏನ್ ಮಾಡಿ ನಿಮ್ಗೆ ಗೊತ್ತಿರಬೇಕು ಸಿಂಪಲ್ ನೋಡಿ ಎ ಇಸ್ ದಟ್ ಮೀನ್ಸ್ ಎಕ್ಸ್ ಈಕ್ವಲ್ಸ್ 25 ಇಯರ್ಸ್ ಓಲ್ಡರ್ ಮೀನ್ಸ್ 25 ಅಂತ ಆಗ ದ್ಯಾನ್ ಮೀನ್ ಇಸ್ ಏಜ್ ಆಫ್ ಏಜ್ ಲೋ ಸಿಂಪಲ್ ವಾ ದೇರ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 25 ಬಟ್ ಯು ಹ್ಯಾವ್ ಟು ರೈಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ಬೆಟರ್ ಟ್ರಾನ್ಸ್ಫರ್ ಇಸ್ ವೈ ಟು ದಿಸ್ ಸೈಡ್ ಬಿಕಮ್ಸ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 25 ಪ್ಲಸ್ ಎಕ್ಸ್ ಮೈನಸ್ ಈಕ್ವೇಶನ್ ನಂಬರ್ 1 ಹಾಗಾದ್ರೆ ನೀವು ಕ್ವೆಶನ್ ಬರೆಯಲು ತಗೊಂಡಿರಾ 1 ಅಂತ ತಗೊಂಡಿರಾ ಈಗ ಮುಂದೆ ಹೋಗೋದಂದ್ರೆ ಎಸ್ ಇನ್ 15 ಇಯರ್ಸ್ ಇನ್ 15 ಇಯರ್ಸ್ ಮೀನ್ಸ್ ಇನ್ 15 ಇಯರ್ಸ್ ಇನ್ 15 ಇಯರ್ಸ್ ಅಂದ್ರೆ 15 ವರ್ಷಗಳ ಬಳಿಕ ಆಫ್ಟರ್ 15 ಇಯರ್ಸ್ ಅಂತ ಆಫ್ಟರ್ 15 ಇಯರ್ಸ್ ಅಂತ 15 ವರ್ಷಗಳ ಆದ್ಮೇಲೆ ಏನಾಗಬೇಕು ಎಗೂ 15 ವರ್ಷ ಜಾಸ್ತಿ ಆಗಬೇಕು ಬಿಗೂ 15 ವರ್ಷ ಜಾಸ್ತಿ ಆಗಬೇಕು ಎಗ್ 20 ಇದ್ರೆ 15 ವರ್ಷ ಆದ್ಮೇಲೆ 20 ಪ್ಲಸ್ 15 35 ಹಾಗಾದ್ರೆ ಎ ಎಷ್ಟಿದೆ ಈಗ ಎಸ್ ಎ ಎಕ್ಸ್ ಇದೆ ಆಫ್ಟರ್ 15 ಇಯರ್ಸ್ ಏಜ್ ಆಫ್ ವಿಲ್ ಬಿ ಏಜ್ ಆಫ್ ಎ ವಿಲ್ ಬಿ ಇಟ್ ಇಸ್ ವಾಟ್ ಇಸ್ ದಟ್ ಫ್ಯೂಚರ್ ಪ್ಲಸ್ ವಿಲ್ ಬಿ ಹಾಗಾದ್ರೆ ಎ ಏಜ್ ಏನಾಗುತ್ತೆ ಈ ಎಕ್ಸ್ ಇದೆ 15 ವರ್ಷ ಆದ್ಮೇಲೆ ಎಕ್ಸ್ ಪ್ಲಸ್ ಎಷ್ಟಾಗುತ್ತೆ 15 ಆಗುತ್ತೆ ಹಾಗೆ ಏಜ್ ಆಫ್ ಬಿ ವಿಲ್ ಬಿ ಏಜ್ ಆಫ್ ಬಿ ವಿಲ್ ಬಿ ಮೀನ್ಸ್ ಬಿ ಎಷ್ಟಾಗುತ್ತೆ ಏನ್ ಮಾತ್ರ ಏಜ್ ಆಗುತ್ತೆ 15 ವರ್ಷ ಜಾಸ್ತಿ ಬಿ 15 ವರ್ಷ ಜಾಸ್ತಿ ಆಗುತ್ತೆ ಬಿ ವೈ ಇದೆ ಎಷ್ಟು ಆಗುತ್ತೆ ವೈ ಪ್ಲಸ್ 15 ಅಂತ ತಗೊಳ್ಬೇಕು ಹಾಗಾದ್ರೆ ಓಕೆ ಸ್ಟೋರಿ ಇವ್ರಿಗೆ ಬಂತು ಈಗ ಇನ್ 15 ಇಯರ್ಸ್ ಮುಂದೆ ಬಂದಾಯ್ತು ಅಂತ ಬಿ ವಿಲ್ ಬಿ ಟ್ವೈಸ್ ದಟ್ ಆಫ್ ಎ ಅಂದ್ರೆ ಬಿ ಏಜ್ ಎ ಏಜ್ ನ ಸಾರಿ ಎ ಏಜ್ ಬಿ ಟ್ವೈಸ್ ದಟ್ ಆಫ್ ಬಿ ಅಂದ್ರೆ ಎ ಏಜ್ ಬಿ ಏಜ್ ನ ಏನಾಗುತ್ತೆ ಡಬಲ್ ಆಗಿರುತ್ತೆ ಬಿ ಗೆ 20 ಆದ್ರೆ ಎ ಗೆ ಎಷ್ಟಾಗುತ್ತೆ 30 ಆಗಿರುತ್ತೆ ಬಿ ಗೆ 30 ಆದ್ರೆ ಎ ಎಷ್ಟಾಗುತ್ತೆ 60 ಆಗುತ್ತೆ ಅಂದ್ರೆ ಬಿ ಏಜ್ ಬೇಕು ಅಂದ್ರೆ ಎ ಏಜ್ ಬೇಕು ಅಂದ್ರೆ ಬಿ ಏಜ್ ಗೆ ಮಾಡಬೇಕು ಡಬಲ್ ಮಾಡಬೇಕು ಇಂಟು 2 ಮಾಡಬೇಕು ಎ ಏಜ್ ಎಷ್ಟು ಎಸ್ ರೈಟ್ ಹಿಯರ್ ಎ ಹತ್ತು ವರ್ಷ ಹೋಪ್ ಯು ಅಂಡರ್ಸ್ಟುಡ್ ಹತ್ತು ಆಯ್ತು ಅಂತ ಕಟ್ತೀನಿ ಸಿ
can verify whether verify maadodu a is 25 years older than b a ge b kinta 25 varsha jaasti agide correct maadi b ge 10 varsha a eshtu 35 varsha correct then in 15 years aagle aagbeku ivige 35 irado yes it becomes 50 yes ivige 10 irado eshtu aagbeku 10 plus 25 10 plus 15 is 25 in 15 varsha aagidre a ge 35 irado 50 agutte b ge 15 ge 10 irado 20 irado yen kodidare in 15 years a will be twice that of a nodi a age b age ne agutte double agutte agidiyalla 25 minus 50 yes this like you can solve hope you understood artha aitu antu helukondini hige solve maadbeku anta there is another way also nanu yen maadbe a age x anta agutte b age anta agutte y anta agutte neevu a age x b age y anta agutte solve maadbeku anta there is one more method the method is so simple yenappa method andre padi a is 25 years older than b andre a anu b anu anta 25 varsha jaasti ಹಾಗಾದ್ರೆ ಈಗ a ಗೆ b ಗೆ 10 ಆಗಿದೆ a ಗೆ ಎಷ್ಟು 35 b ಗೆ 20 ಆಗಿದೆ a ಗೆ ಎಷ್ಟು 20 plus 25 45 ಹಾಗಾದ್ರೆ a ಏಜ್ ಹೇಳಬೇಕಂದ್ರೆ b ಏಜ್ ಗೊತ್ತಿರಬೇಕು ನೀವು ಏನು ಮಾಡ್ತೀರಾ ಲೆಟ್ ದಿ ಏಜ್ ಆಫ್ b ಬಿ ಇಸ್ ಲೆಟ್ ದಿ ಏಜ್ ಆಫ್ b ಬಿ x ಇಯರ್ಸ್ b ಯ ಏಜ್ ಎಷ್ಟು ಅಂತ ಹೇಳ್ತೀನಿ x ಅಂತ ಹೇಳಿ ಅಥವಾ y ಅಂತ ಹೇಳಿ ಅಂದ್ರೆ ಏನು ಆಗ ಏಜ್ ಆಫ್ a ಬಿ b ಎಷ್ಟು ಆಗುತ್ತೆ ಏಜ್ a is 25 years greater than b and older than b a age b age ಗಿಂತ 25 ಜಾಸ್ತಿ 25 ಜಾಸ್ತಿ ಅಂದ್ರೆ ಇವನಿಗೆ 10 ಆದ್ರೆ ಇವನಿಗೆ 10 plus 25 ಇವನಿಗೆ x ಆದ್ರೆ ಇವನಿಗೆ ಎಷ್ಟು ಆಗಬೇಕು x plus 25 years ಅಂತ ಆಗುತ್ತೆ ಓಕೆ ಅಲ್ಲಿ ಏನು ಮಾಡಿದ್ರ x ಅಂತ y ಅಂತ ಹೇಳಿದ್ರ ಅದರ ಬದಲಿಗೆ x and x plus 25 ಅಂತ ಹೇಳ್ತಾ ಇದ್ದೀವಿ ಈಗ ಮುಂದೆ ಬನ್ನಿ ಅಂದ್ರೆ ಇದಿಷ್ಟು ನಾವು ಯೂಸ್ ಮಾಡಾಯ್ತು ಅಗೇನ್ ಡೋಂಟ್ ಯೂಸ್ ದಿಸ್ ಸ್ಟೇಟ್ಮೆಂಟ್ ಫಾರ್ ಫಾರ್ಮಿಂಗ್ ದಿ ಈಕ್ವೇಷನ್ ನೌ ಇನ್ 15 ಇಯರ್ಸ್ In 15 years, ಅಂತ 15 ವರ್ಷಗಳ ಬಳಿಕ 15 years ನಲ್ಲಿ b ಗೆ x ಎಷ್ಟು ಆಗಬೇಕು yes age of b will be b ಗೆ 15 ವರ್ಷ ಆದ್ಮೇಲೆ ಈಗ ಹತ್ತಿದ್ರೆ 15 ವರ್ಷ ಆದ್ಮೇಲೆ 10 ವರ್ಷ ಆದಾಯ್ತು 25 ಹಾಗಾದ್ರೆ ಈ x ಆದ್ರೆ 10 ವರ್ಷ ಆದ್ಮೇಲೆ ಎಷ್ಟು ಆಗಬೇಕು x plus 15 ಆಗಬೇಕು ಹಾಗೆ age of yes a will be b ಅಂದ್ರೆ yes 15 ವರ್ಷ ಆದ್ಮೇಲೆ ಇವನಿಗೆ x ಇದ್ದಿದ್ದು b ಗೆ x plus 15 ಆಯ್ತು b 15 ವರ್ಷ ಜಾಸ್ತಿ ಆಗಲ್ವಾ ಹಾಗೆ ಆಗುತ್ತೆ ಅವನಿಗೆ x plus 25 ಇದ್ದಿದ್ದು ಅದಕ್ಕೆ ನೀವು ಏನ್ ಮಾಡ್ಬೇಕು 15 ಆಗುತ್ತೆ 40 ಆಗುತ್ತೆ 10 ವರ್ಷ ಆದ್ಮೇಲೆ 40 plus ಇವನಿಗೆ x plus 25 ಆಗುತ್ತೆ x plus 25 plus 15 x plus ಎಷ್ಟು ಆಗುತ್ತೆ 25 plus 15 is 40 ಹಾಗಾದ್ರೆ age of 15 ವರ್ಷ ಆದ್ಮೇಲೆ age of b is plus 15 age of a is plus ದೇ ಇಲ್ಲಿ ಬಂದು ಸ್ಟೋರಿ ಇಲ್ಲ ಎ ಇನ್ 15 ಇಯರ್ಸ್ ನೌ ಎ ವಿಲ್ ಬಿ ಟ್ವೈಸ್ ಆಫ್ ಬಿ ಎಸ್ ಎ ವಿಲ್ ಬಿ ಎ ವಿಲ್ ಬಿ ಟ್ವೈಸ್ ಆಫ್ ಬಿ ಅಂದ್ರೆ ಎ ಏಜ್ ಬಿ ಏಜ್ ನ ಡಬಲ್ ಆಗಿರುತ್ತೆ ಅಂದ್ರೆ ಬಿ 20 ಆದ್ರೆ ಎ ಗೆ 20 ಇಂಟು 40 ಎ ವಿಲ್ ಬಿ ಮೀನ್ಸ್ ಎ ಏಜ್ ಟು ಎ ಏಜ್ ಇಸ್ ಎಕ್ಸ್ ಪ್ಲಸ್ 40 ಆಪ್ಷನ್ ಇದೆ ಎಕ್ಸ್ ಪ್ಲಸ್ 40 ಇಲ್ಲಿ ಬಿ ಮೀನ್ಸ್ ಎ ಇಂಟು ಟ್ವೈಸ್ ಆದ್ರೆ 14 ಇಂಟು ಏಜ್ ಆಫ್ ಬಿ ಎಷ್ಟು ಏಜ್ ಆಫ್ ಬಿ x plus 15 okay now simplify this x plus 10 equals 1 over binomial 2 into x is 2x plus 1 plus plus 2 into 2 plus 30 better than the answer is x only to the set x is the answer is 30 meter at the name now we will be using 10 minus 30 equals 2x minus 30 10 minus 30 equals 10 minus 30 10 minus 30 becomes yes minus 20 that the 10 minutes 30 equals 30 becomes in a 10 minus 30 it becomes minus 20 c bus ela mistake madidira anta age of b is x is to x plus 15 varada illi x plus 25 x plus 25 plus 15 x plus 40 a will be minus of b sari statement a age is to a age x plus 40 sari tappa ide nodi a age is to barkade nanu x plus 10 anta x plus 40 is x plus 40 equals 2 into age of b age of b have written correctly no problem now it is 40 not 10 sorry it is 40 agarra last of 40 to the side now see here this was 40 30 kada bandre minus 30 equals 2x minus x becomes 2x minus x now
okay, let us simplify further. Further simplify, okay. 40 minus 30 is 10. 2x minus x is 1. X square, x is 2, and we have x square home, age of b. But age of a, age of a is to age of a, x plus 25, that is 10 plus 25. What is 10 plus 25? That is 35. Yes, e method of the problem, same answer. Any method you can use, or method better use not to. But this method also must be aware of this. Hope you understand. I think Kartha is going to continue. If you have any doubts, you can ask with me. Any doubts?